ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಹೆಚ್ಚೆಂದ್ರೆ ಸಂವಿಧಾನ ಶಿಲ್ಪಿ ಅಥವಾ ಅದಕ್ಕೂ ಹೆಚ್ಚೆಂದ್ರೆ ಅವರೊಬ್ಬ ದಲಿತ ನಾಯಕ ಎಂದಷ್ಟೇ ಬಿಂಬಿಸುವ ಮೂಲಕ ಅವರ ಸಾಧನೆಗಳ ಸರಮಾಲೆಯನ್ನ ಮೊಟಕುಗೊಳಿಸುವ ಪ್ರಯತ್ನ ದಶಕಗಳ ಹಿಂದೆಯೇ ಆರಂಭವಾಗಿದೆ. ಹೀಗಿರುವಾಗ ಜಿ ಕನ್ನಡ ವಾಹಿನಿಯು ಮಹಾನ್ ನಾಯಕ ಸಂಚಿಕೆಯ ಮೂಲಕ ಅಂಬೇಡ್ಕರ್ ಅವರ ವ್ಯಕ್ತಿತ್ವದ ಪರಿಚಯ ಮಾಡಿಕೊಡಲು ಮುಂದಾಗಿರುವುದು ಶ್ಲಾಘನೀಯ. ಅವರು ಸೀಮಿತ ವರ್ಗದ ನಾಯಕರಲ್ಲ, ವಿಶ್ವದ ಗಣ್ಯ ವ್ಯಕ್ತಿಗಳ ಸಾಲಿನಲ್ಲಿ ನಿಲ್ಲುವ ಶ್ರೇಷ್ಠ ವ್ಯಕ್ತಿತ್ವವುಳ್ಳ ಮಹಾನ್ ನಾಯಕ ಎಂಬ ಸತ್ಯವನ್ನು ಈ ಧಾರಾವಾಹಿ ವೀಕ್ಷಣೆಯ ಮೂಲಕವಾದರೂ ನಾವು ತಿಳಿದುಕೊಳ್ಳಬೇಕಿದೆ. ಅದಕ್ಕಿನ್ನೂ ಹೆಚ್ಚು ಕ್ಲಿಷ್ಟಕರವಾಗಿದ್ದಂತ ಸಂದರ್ಭಗಳು ಧಾರಾವಾಹಿಯಲ್ಲಿ ಕೆಲವೊಂದು ಸನ್ನಿವೇಶಗಳು. ಹೀಗಿರುವಾಗ ಮಹಾನಾಯಕ ಧಾರಾವಾಹಿಗೆ ಎಲ್ಲೆಡೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ. ದಿ ನರಸೀಪುರ ತಾಲೂಕಿನ ಮಾವಿನಹಳ್ಳಿ ಗ್ರಾಮಸ್ಥರು ಜಿ ಕನ್ನಡ ವಾಹಿನಿಗೆ ಧನ್ಯವಾದ ತಿಳಿಸಿದ್ದಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಮಹಾನ್ ನಾಯಕನಿಗೆ ಗೌರವ ಸಮರ್ಪಿಸಿದ್ದಾರೆ. ಕಾರ್ಯಕ್ರಮ ಕುರಿತು ಮಾತನಾಡಿದ ದಲಿತ ಸಂಘರ್ಷ ಜಿಲ್ಲಾ ಸಂಚಾಲಕ ಡಾಕ್ಟರ್ ಚಂದ್ರಶೇಖರ್ ಅವರು, ಮಹಾನಾಯಕ ಧಾರಾವಾಹಿ ಜನತೆಯ ಮೆಚ್ಚುಗೆಗೆ ಪಾತ್ರವಾಗಿದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನ ಜನತೆಗೆ ಧಾರಾವಾಹಿ ಮೂಲಕ ತೋರಿಸಲು ಮುಂದಾಗಿದ್ದಾರೆ. ಜೀವನದ ಪ್ರತಿ ಹಂತದಲ್ಲೂ ಅಂಬೇಡ್ಕರ್ ಅವರು ಅಪಮಾನ ಅಸ್ಪೃಶ್ಯತೆ ಎದುರಿಸಬೇಕಾಗಿತ್ತು. ಇಷ್ಟೆಲ್ಲ ಕಷ್ಟಕರ ಬದುಕಿನಲ್ಲೂ ಅವರು ಆಯ್ಕೆ ಮಾಡಿಕೊಂಡಿದ್ದು ಶಿಕ್ಷಣ. ಶಿಕ್ಷಣಕ್ಕೆ ಅಂಬೇಡ್ಕರ್ ಅವರು ಹೆಚ್ಚಿನ ಮಹತ್ವ ಕೊಟ್ಟಿದ್ದರು. ಇಂತಹ ಮಹಾನ್ ನಾಯಕರ ಜೀವನ ಚರಿತ್ರೆಯನ್ನ ಧಾರಾವಾಹಿ ಮೂಲಕ ಜನತೆಯ ಮುಂದೆ ತೋರಿಸುತ್ತಿರುವ ಜಿ ವಾಹಿನಿಗೆ ಧನ್ಯವಾದ ತಿಳಿಸುತ್ತೇನೆ ಎಂದು ಹೇಳಿದರು. ಅದಕ್ಕಿನ್ನೂ ಹೆಚ್ಚು ಕ್ಲಿಷ್ಟಕರವಾಗಿದ್ದಂತಹ ಸಂದರ್ಭಗಳು ಧಾರಾವಾಹಿಯಲ್ಲಿ ಕೆಲವೊಂದು ಸನ್ನಿವೇಶಕ್ಕೆ ತಕ್ಕಂತೆ ಕೆಲವೊಂದು ಬದಲಾವಣೆಗಳು ಮಾಡಿರಬಹುದು. ಆದರೆ ಅವರು ಪಟ್ಟಿರ್ತಕ್ಕಂಥ ಕಷ್ಟ ನಿಜಕ್ಕೂ ಯಾರು ಊಹಿಸಲಾಗದಂಥ ಕಷ್ಟವನ್ನು ಪಟ್ಟಿ ಈ ಮಟ್ಟಿಗೆ ಬೆಳೆದಿರ್ತಕ್ಕಂಥದ್ದು. ಅದಕ್ಕೆಲ್ಲ ಮೂಲ ಕಾರಣ ಅವರಿಟ್ಟಿದ್ದಂಥ ತ್ಯಾಗ ಮತ್ತು ಗುರಿ. ಆ ತ್ಯಾಗ ಗುರಿಯಿಂದ ಇವತ್ತು ಈ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಯಿತು ಅಂತ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಯಾಕೆ ಅಂತಂದರೆ ಅವರು ಕೇವಲ ಬರೀ ಶೋಷಿತರಿಗಲ್ಲ ಅಥವಾ ಯಾರು ಒಂದು ಧರ್ಮಕ್ಕಲ್ಲ ಅಥವಾ ಶೋಷಿತ ಸಮುದಾಯಕ್ಕೆ ಅವರು ಕೊಡುಗೆಯಲ್ಲ, ಇಡೀ ಇವತ್ತು ದೇಶದಲ್ಲಿ ಏನು 136 ಕೋಟಿ ಜನಸಂಖ್ಯೆ ಇದೆಯೋ ಪ್ರತಿಯೊಂದು ಪ್ರಾಣಿ ಸಂಕುಲಕ್ಕೂ ಸಂಬಂಧಪಟ್ಟಂತಹ ಅನೇಕ ಕಾನೂನುಗಳನ್ನು ರಚನೆ ಮಾಡಿ ಈ ದೇಶದಲ್ಲಿ ಎಲ್ಲರೂ ಕೂಡ ಸುಖ ಸಂತೋಷ ನೆಮ್ಮದಿಯಿಂದ ಬಾಳ್ಬೇಕು ಅಂತಕ್ಕಂಥ ಉದ್ದೇಶ ಮತ್ತು ಕಲ್ಪನೆಯನ್ನು ಇಟ್ಟುಕೊಂಡು ಸಾಧನೆ ಮಾಡಿದಂತಹ ಮಹಾಮಾನವತೆಯಾಗಿ 1965 ಡಿಸೆಂಬರ್ 6 ವರೆಗೂ ಕೂಡ ಅವರು ಅಲ್ಲಿವರೆಗೆ ಅಂತಂದರೆ ಸುಮಾರು 65 ವರ್ಷಗಳ ಕಾಲ ಅವರು ಬದುಕಿದ್ದಂಥ ದಿನ. ಅವರು ಬದುಕಿದ ಉದ್ದಗಲಕ್ಕೂ ಕೂಡ ಯಾವತ್ತೂ ಸುಖ ಸಂತೋಷ ನೆಮ್ಮದಿಯನ್ನು ಕಂಡಂಥ ನಿದರ್ಶನ ಎಲ್ಲೂ ಕೂಡ ಅವರು ಆ ದಿನನ ಕಂಡೇ ಇಲ್ಲ. ಯಾಕೆಂತಂದರೆ ಅವರು ಬಾಲ್ಯದಿಂದಲೂ ಕೂಡ ಏನು ದೇಶದಲ್ಲಿ ನಡೀತಿದ್ದಂತಹ ಜಾತಿಯ ವರ್ಣಭೇದಿ ನೀತಿಗಳಿರ್ಬೋದು, ಶ್ರೇಣೀಕೃತ ವ್ಯವಸ್ಥೆ ಇರ್ಬೋದು, ಇತ್ಯಾದಿ ಅತ್ಯಂತ ಕಟ್ಟಕಡೆಯ ಒಂದು ಸಮುದಾಯದಲ್ಲಿ ಹುಟ್ಟಿದಂಥ ನೋವನ್ನು ತಿಂದಂಥ ಮಹಾನ್ ವ್ಯಕ್ತಿಯಾಗಿ ಅವರು ಹೊರಹೊಮ್ಮಲಿಕ್ಕೆ ಶಿಕ್ಷಣವನ್ನೇ ಭಾಳ ಪ್ರಧಾನವಾಗಿ ಇಟ್ಕೊಂಡು ಬಂದಂಥ ವ್ಯಕ್ತಿಗಳು.